ಗೊಂಡಬಾಳದಿಂದ ಬೆಳಗಟ್ಟಿವರೆಗೂ ಹದಗೆಟ್ಟಂತಹ ರಸ್ತೆ ನಿರ್ಮಾಣ ಮಾಡಿ ರೈತರ ಕಬ್ಬು ಸಾಗಾಟಕ್ಕೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿ ಕೊಪ್ಪಳ ತಾಲೂಕಿನ ಮುಂಡ್ರಿಗಿ ಹ್ಯಾಟಿ ಮುದ್ದಾಬಳ್ಳಿ ಗೊಂಡಬಾಳ ಕುಣಿಕೇರಿ ಹಿರೇಬಗನಾಳ ಸೇರಿ ಇತರೆ ಗ್ರಾಮದ ರೈತರು ಸಂಸದ ಸಂಗಣ್ಣ ಕರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಕೊಪ್ಪಳ ತಾಲೂಕಿನ ಹ್ಯಾಟಿ ಮುಂಡ್ರಿಗಿ ಮುದ್ದಾಬಳ್ಳಿ ಗೊಂಡಬಾಳ ಕುಣಿಕೇರಿ ಹಿರೇಬಗನಾಳ ಸೇರಿದಂತೆ ಇತರೆ ಗ್ರಾಮಗಳ ರೈತರು ಸುಮಾರು ಕಳೆದ ಹನ್ನೆರಡು ವರ್ಷಗಳಿಂದ ಕಬ್ಬನ್ನು ಬೆಳೆಯುತ್ತಿದ್ದು ಬೆಳೆದ ಕಬ್ಬನ್ನು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಗಂಗಾಪುರ ಬಳಿಯ ವಿಜಯನಗರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದಾರೆ ಆದರೆ ಹ್ಯಾಟಿ ಮುಂಡ್ರಿಗಿಯಿಂದ ಬೆಳಗಟ್ಟಿ ವರೆಗೂ ರಸ್ತೆ ಸಂಪೂರ್ಣ ಹಾಳಾಗಿದೆ ಇದರಿಂದ ರೈತರು ಕಬ್ಬು ಸರಬರಾಜು ಮಾಡಲು ತೊಂದರೆಯಾಗುತ್ತಿದೆ ಎಂದು ಸಮಸ್ಯೆಯನ್ನ ನಿವೇದಿಸಿದರು ರಸ್ತೆ ಹದಗೆಟ್ಟಿದ್ದರಿಂದ ಗಳು ಚಾಲಕರು ಪ್ರಯಾಸ ಪಡುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿಗೆ ಕಬ್ಬು ಕಟಾವು ಆರಂಭವಾಗಿದ್ದು ಈ ಹಂಗಾಮು ಅಕ್ಟೋಬರ್ ಮೊದಲ ವಾರ ಪ್ರಾರಂಭವಾಗುತ್ತಿದ್ದು ಕಪ್ಪು ಸಾಕಾಣಿಕೆ ಮಾಡಬೇಕಿದೆ ಕಟಾವು ಹಾಗೂ ಸಾಕಾಣಿಕೆಗೆ ಗುತ್ತಿಗೆದಾರರು ನಮ್ಮನ್ನು ಸಂಪರ್ಕಿಸಿದ್ದಾರೆ ಆದರೆ ಇಲ್ಲಿಂದ ಕಪ್ಪನ್ನು ಸಾಗಿಸಬೇಕಿದೆ ಆದರೆ ಸರಿಯಾದ ರಸ್ತೆಗಳಿಲ್ಲ ಎಂದು ರೈತರು ಸಂಸದರ ಎದುರು ಅಳಲನ್ನ ತೋಡಿಕೊಂಡರು ಕೊಪ್ಪಳ ಹಾಗೂ ಗೊಂಡಬಾಳದಿಂದ ಅಳವಂಡಿ ಮಾರ್ಗವಾಗಿ ಮುಂಡ್ರಿಗೆ ಹೋಗುವ ರಸ್ತೆ ತೀವ್ರ ಹದಗೆಟ್ಟಿದೆ ಇದರಿಂದ ಹಲವು ಟ್ರ್ಯಾಕ್ಟರ್ ಮಾಲೀಕರು ಕಬ್ಬನ್ನು ಸಾಗಿಸಲು ನಿರಾಕರಿಸುತ್ತಿದ್ದಾರೆ ಸುಮಾರು ನಾಲ್ಕು ಸಾವಿರದ ಏಳುನೂರು ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದು ಅಂದಾಜು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ನಮ್ಮಿಂದ ಕಾರ್ಖಾನೆಗೆ ಅಕ್ಟೋಬರ್ ಮೊದಲ ವಾರದಿಂದ ಸರಬರಾಜು ಮಾಡಬೇಕಿದೆ ಈ ರಸ್ತೆಯಲ್ಲಿ ಪ್ರತಿದಿನ ಸುಮಾರು ಅರವತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ಕಬ್ಬು ಸಾಗಿಸಬೇಕಿದೆ ಈ ರಸ್ತೆ ತುರ್ತಾಗಿ ದುರಸ್ತಿ ಮಾಡಿಸುವಂತೆ ಮನವಿಯನ್ನ ಮಾಡಿದರು ಮೈನಹಳ್ಳಿ ಗ್ರಾಮದಿಂದ ಬೆಳಗಟ್ಟಿ ಗ್ರಾಮದ ಸುಮಾರು ಹದಿನೆಂಟು ಕಿಲೋ ಮೀಟರ್ ರಸ್ತೆಯನ್ನ ಮಾಡಬೇಕಿದೆ ರಘುನಾಥನಹಳ್ಳಿ ಬಳಿ ಹಳ್ಳಕ್ಕೆ ಅಡ್ಡಲಾಗಿರುವ ಸೇತುವೆ ದುರಸ್ತಿ ಮಾಡಬೇಕು ಗೊಂಡಬಾಳದಿಂದ ಹಿರೆ ಸಿಂಧೋಗಿ ಗ್ರಾಮದ ಸುಮಾರು ಹತ್ತು ಕಿಲೋ ಮೀಟರ್ ರಸ್ತೆಯನ್ನ ದುರಸ್ತಿ ಮಾಡುವಂತೆ ಸಂಸದರ ಗಮನಕ್ಕೆ ತರಲಾಯಿತು ಈ ವೇಳೆ ಬಸವರೆಡ್ಡಿ ಹಳ್ಳಿ ಕೇರಿ ವಸಂತರೆಡ್ಡಿ ನಾಗರಳ್ಳಿ ರಾಘವೇಂದ್ರ ಗೂಳರೆಡ್ಡಿ ಗವಿಸಿದ್ದಪ್ಪ ಗುಡದಪ್ಪ ಮೇಟಿ ಗಣೇಶ್ ಹೊರತಟ್ನಾಳ ಗುಂಡಪ್ಪಹಳ್ಳಿ ರಮೇಶ್ ಡಂಬ್ರಳ್ಳಿ ಹುಚ್ಚಪ್ಪ ಚೌಧರಿ ಈಶಪ್ಪ ಸೋಂಪುರ್ ಮರಿಯಪ್ಪ ಬೋಚನಹಳ್ಳಿ ನಿಂಗಪ್ಪ ಬೋಚನಹಳ್ಳಿ ಕವಿಸಿದ್ದಪ್ಪ ಹೂಗಾರ್ ಗುಡದಪ್ಪ ಚಿಲ್ವಾಡ್ಗಿ ನಿಂಗಪ್ಪ ಚೌಡ್ಕಿ ರೆಡ್ಡಿ ಮುತ್ತುರಾಜ್ ಬಿ ಸತೀಶ್ ನಾಗರಾಜ್ ಪ್ರದೀಪ್ ಇಮಾಮ್ ಸಾಬ್ ಮುಲ್ಲಾ ಸೀಮಣ್ಣ ರುದ್ರಯ್ಯ ಮಂಜುನಾಥ್ ಅಂಬರೇಶ್ ಗೌಡ ಸೇರಿದಂತೆ ಇತರರು ಇದ್ದರು